जय श्री गुरुदेव। टुडेज टॉपिक इज मैट्रिसेस। मैट्रिसेस इज ए प्लूरल फॉर्म ऑफ मैट्रिक्स। प्लूरल फॉर्म ऑफ मैट्रिक्स। डेफिनेशन ऑफ मैट्रिक्स। एन ऑर्डर्ड रेक्टैंगुलर अरे ऑफ नंबर्स इज कॉल्ड मैट्रिक्स। ಅಂದರೆ ಇವಾಗ ಒಂದು ಡೇಟಾನ ಅಥವಾ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಕ್ಲಾಸ್ನಲ್ಲಿ ಇರ್ತಕ್ಕಂಥ ಇಬ್ಬರು ಸ್ಟೂಡೆಂಟ್ಸ್ನ ಮಾರ್ಕ್ಸ್ನ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ। ರಾಜು ಮತ್ತು ರವಿ ಅನ್ನೋ ಇಬ್ಬರು ಸ್ಟೂಡೆಂಟ್ಸ್ ಇದ್ದಾರೆ। ಈ ಇಬ್ಬರು ಸ್ಟೂಡೆಂಟ್ಸ್ನ PCMB ಅನ್ನೋವಂಥ ಸಬ್ಜೆಕ್ಟ್ನಲ್ಲಿ ಬರೋ ಅಂಥ ಮಾರ್ಕ್ಸ್ನ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ। 50 ಮಾರ್ಕ್ಸ್ಗೆ ಒಂದು ಟೆಸ್ಟ್ನ ಮಾಡಿದ್ದೀನಿ, ಅದರಲ್ಲಿ ಸ್ಕೋರ್ ಮಾಡಿರೋ ಅಂಥ ಮಾರ್ಕ್ಸ್ನ ನಾನು ಏನು ಮಾಡ್ತಾ ಇದ್ದೀನಿ, ಎಂಟ್ರಿ ಮಾಡ್ತಾ ಇದ್ದೀನಿ। ರಾಜು ಫಿಸಿಕ್ಸ್ನಲ್ಲಿ 45, ಕೆಮಿಸ್ಟ್ರಿನಲ್ಲಿ 43, ಮ್ಯಾಥ್ಸ್ನಲ್ಲಿ 46, ಬಯಾಲಜಿನಲ್ಲಿ 48 ತೆಗೆದಿದ್ದಾನೆ ಅಂದ್ಕೊಳ್ಳಿ। ಅದೇ ರೀತಿ ರವಿ 36, 38, 40, 35 ಈ ರೀತಿಯಾಗಿ ಮಾರ್ಕ್ಸ್ನ ತೆಗೆದಿದ್ದಾನೆ। PCMB ನಲ್ಲಿ ರಾಜು ಮತ್ತು ರವಿ ಅನ್ನೋ ಇಬ್ಬರು ಸ್ಟೂಡೆಂಟ್ಸ್ಗಳು ಈ ರೀತಿ ಒಂದು ಮಾರ್ಕ್ಸ್ನ ಸ್ಕೋರ್ ಮಾಡಿದ್ದಾರೆ। ಇದನ್ನು ನಾವು ಇಲ್ಲಿ ಎಂಟ್ರಿ ಮಾಡಿದ್ದೀವಲ್ವಾ, ಈ ಒಂದು ಡೇಟಾನ ನಾವು ಸ್ಕ್ವೇರ್ ಬ್ರ್ಯಾಕೆಟ್ಸ್ನಲ್ಲಿ ಎನ್ಕ್ಲೋಸ್ ಮಾಡಿದ್ರೆ ಇದನ್ನೇ ನಾವು ಮ್ಯಾಟ್ರಿಕ್ಸ್ ಅಂತ ಅಂದ್ಬಿಟ್ಟು ಕರೆಯೋದು। ಡೆಫಿನೇಷನ್ ಆಫ್ ಮ್ಯಾಟ್ರಿಕ್ಸ್ ಏನು ಬರುತ್ತೆ, ಆ್ಯನ್ ಆರ್ಡರ್ಡ್ ರೆಕ್ಟ್ಯಾಂಗ್ಯುಲರ್ ಅರೇ ಆಫ್ ನಂಬರ್ಸ್। ಅಂದರೆ ಒಂದು ಡೇಟಾನ ನಾವು ಸ್ಕ್ವೇರ್ ಬ್ರ್ಯಾಕೆಟ್ನಲ್ಲಿ ಎನ್ಕ್ಲೋಸ್ ಮಾಡಿ ಬರೆಯೋದಕ್ಕೆ ಮ್ಯಾಟ್ರಿಕ್ಸ್ ಅಂತ ಅಂದ್ಬಿಟ್ಟು ಕರಿತೀವಿ। ಮತ್ತು ಈ ಒಂದು ಹಾರಿಜಾಂಟಲ್ ಲೈನ್ನ ರೋಸ್ ಅಂತ ಅಂದ್ಬಿಟ್ಟು ಕರಿತೀವಿ, ಹಾಗೆ ವರ್ಟಿಕಲ್ ಲೈನ್ಸ್ನ ಕಾಲಮ್ಸ್ ಅಂತ ಅಂದ್ಬಿಟ್ಟು ಕರಿತೀವಿ। ಹಾರಿಜಾಂಟಲ್ ಲೈನ್ನ ರೋಸ್ ಅಂತ ಕರಿತೀವಿ, ವರ್ಟಿಕಲ್ ಲೈನ್ನ ಕಾಲಮ್ಸ್ ಅಂತ ಅಂದ್ಬಿಟ್ಟು ಕರಿತೀವಿ। ರೋಸ್ನ ನಾವು ಸ್ಮಾಲ್ ಲೆಟರ್ ಎಮ್ಮಿಂದ ರೆಪ್ರೆಸೆಂಟ್ ಮಾಡ್ತೀವಿ, ಹಾಗೆ ಕಾಲಮ್ಸ್ನ ನಾವು ಸ್ಮಾಲ್ ಲೆಟರ್ ಎನ್ನಿಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ। ಸ್ಮಾಲ್ ಲೆಟರ್ ಎಮ್ ಅಂತ ಅಂದರೆ ರೋಸ್, ಎನ್ ಅಂತ ಅಂದರೆ ಕಾಲಮ್ಸ್ ಅಂತ ಬರುತ್ತೆ। ಈ ಒಂದು ಮ್ಯಾಟ್ರಿಕ್ಸ್ದು ಆರ್ಡರ್ನ ಬರಿಬೇಕಾದ್ರೆ ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟ್ನ ಎಡ್ಜ್ ಇದೆ ಅಲ್ವಾ, ಇಲ್ಲಿಗೆ ನಾವು ಆರ್ಡರ್ನ ಬರಿಬೇಕು। ಆರ್ಡರ್ನ ಬರಿಬೇಕಾದ್ರೆ ಫಸ್ಟು ನಾವು ರೋನ ಮೆನ್ಷನ್ ಮಾಡಬೇಕಾಗುತ್ತೆ, ಅದಾದಮೇಲೆ ಕಾಲಮ್ಸ್ನ ಮೆನ್ಷನ್ ಮಾಡಬೇಕಾಗುತ್ತೆ। ಇವಾಗ ನಂಬರ್ ಆಫ್ ರೋಸ್ ಎಮ್ ಕ್ರಾಸ್ ಎನ್ ನಂಬರ್ ಆಫ್ ರೋಸ್ ಕ್ರಾಸ್ ನಂಬರ್ ಆಫ್ ಕಾಲಮ್ಸ್। ಇಲ್ಲಿ ಎಮ್ ಅಂದರೆ ರೋಸ್ ಬರುತ್ತೆ, ಎನ್ ಅಂದರೆ ಕಾಲಮ್ಸ್ ಬರುತ್ತೆ। ಈಗ ಇಲ್ಲಿ ನಾವು ಬರೆದಿರೋ ಅಂಥ ಮ್ಯಾಟ್ರಿಕ್ಸ್ನಲ್ಲಿ ಎಷ್ಟು ರೋಸ್ ಇದೆಯಪ್ಪ, 1 ಮತ್ತು 2, ರಾಜು ಮತ್ತು ರವಿ ಇಬ್ಬರೇ ಸ್ಟೂಡೆಂಟ್ಸ್ನ ತೊಗೊಂಡಿರೋದ್ರಿಂದ ನಂಬರ್ ಆಫ್ ರೋಸ್ ಎಷ್ಟು ಬರುತ್ತೆ, 2 ಬರುತ್ತೆ। ನಂಬರ್ ಆಫ್ ಕಾಲಮ್ಸ್, ಟೋಟಲ್ 4 ಸಬ್ಜೆಕ್ಟ್ ತೊಗೊಂಡಿದ್ದೀವಲ್ವಾ, 4 ಸಬ್ಜೆಕ್ಟ್ PCMB 4 ಸಬ್ಜೆಕ್ಟ್ ತೊಗೊಂಡಿರೋದ್ರಿಂದ ಟೋಟಲ್ 1, 2, 3, 4 ಎಷ್ಟು ಕಾಲಮ್ಸ್ ಬರುತ್ತೆ, 4 ಕಾಲಮ್ಸ್ ಬರುತ್ತೆ। ಅಂದರೆ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಈಸ್ 2/4 ಈ ಒಂದು ಮ್ಯಾಟ್ರಿಕ್ಸ್ನ ನಾವು ಜನ್ರಲ್ ಆಗಿ ಬರೆಯೋದಾದರೆ ಮತ್ತು ಈ ಮ್ಯಾಟ್ರಿಕ್ಸ್ನ ನಾವು ರೆಪ್ರೆಸೆಂಟ್ ಮಾಡಬೇಕಾದ್ರೆ ಕ್ಯಾಪಿಟಲ್ ಲೆಟರ್ಸ್ನಲ್ಲಿ ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ। ಮ್ಯಾಟ್ರಿಕ್ಸ್ನ ನೇಮ್ ಕೊಡಬೇಕಾದ್ರೆ ಏನು ಮಾಡಬೇಕಾಗುತ್ತೆ, ಕ್ಯಾಪಿಟಲ್ ABCD ಅಪ್ ಟು ಝೆಡ್ ತನಕ ನಿಮ್ಗೆ ಯಾವ್ದು ಬೇಕೋ ಆ ಒಂದು ಲೆಟರ್ನ ನೀವು ಕನ್ಸಿಡರ್ ಮಾಡ್ಕೋಬೋದು। ಬಟ್ ಎಲಿಮೆಂಟ್ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಸ್ಮಾಲ್ ಲೆಟರ್ Aಯಿಂದ ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ, ಸ್ಮಾಲ್ ಲೆಟರ್ A ಅಥವಾ B ಇಂದ ನಾವು ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ। ಈಗ ಇಲ್ಲಿ ಟೋಟಲ್ ಎಷ್ಟು ನಂಬರ್ಸ್ ಇದೆ, ಇವಾಗ 45, 43, 46, 48 ಈ ನಂಬರ್ಸ್ಗಳನ್ನ ನಾವು ಎಲಿಮೆಂಟ್ಸ್ ಆಫ್ ದಿ ಮ್ಯಾಟ್ರಿಕ್ಸ್ ಅಂತ ಅಂದ್ಬಿಟ್ಟು ಕರಿತೀವಿ। ಮತ್ತು ಈ ಒಂದು ಮ್ಯಾಟ್ರಿಕ್ಸ್ನ ಆರ್ಡರ್ ಎಷ್ಟಿದೆ, m/n ಅಂದರೆ 2/4, ನಾವು ತೊಗೊಂಡಿರೋ ಮ್ಯಾಟ್ರಿಕ್ಸ್ನ ನಂಬರ್ಸ್ ಎಷ್ಟಿದೆ, 2/4 ಇದೆ। ಟೋಟಲ್ ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಇರುತ್ತಪ್ಪ ಅಂದರೆ 2×4 ಅಂದರೆ ಏನು ಬರುತ್ತೆ, 8, 2×4 ಅಂದರೆ 8, ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆಪ್ಪ ಅಂತ ಅಂದರೆ 8 ಎಲಿಮೆಂಟ್ಸ್ ಇದೆ। ಒಂದು ಮ್ಯಾಟ್ರಿಕ್ಸ್ನ ಆರ್ಡರ್ ಏನು ಬರುತ್ತೋ ಅದರ ನಂಬರ್ ಆಫ್ ರೋಸ್ ಮತ್ತು ನಂಬರ್ ಆಫ್ ಕಾಲಮ್ಸ್ನ ಮಲ್ಟಿಪ್ಲೈ ಮಾಡಿದಾಗ ಏನು ಆನ್ಸರ್ ಬರುತ್ತೋ ಅಷ್ಟು ಎಲಿಮೆಂಟ್ಸ್ಗಳು ಅಲ್ಲಿ ಪ್ರೆಸೆಂಟ್ ಇರುತ್ತೆ। ನೆಕ್ಸ್ಟ್ ಜನ್ರಲ್ ಫಾರ್ಮ್ ಆಫ್ ಮ್ಯಾಟ್ರಿಕ್ಸ್ ಜನ್ರಲ್ ಆಗಿ ನಾವು ಮ್ಯಾಟ್ರಿಕ್ಸ್ನ ರೆಪ್ರೆಸೆಂಟ್ ಮಾಡೋದಾದರೆ ಇವಾಗ ನೋಡಿ ಇಲ್ಲಿ m/n ಮ್ಯಾಟ್ರಿಕ್ಸ್ನ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ, ಹಾಗೆ ಮಧ್ಯದಲ್ಲಿ ಎಲ್ಲೋ ಒಂದು i/j ಅನ್ನೋವಂಥ ರೋ ಮತ್ತು ಕಾಲಮ್ನ ಕನ್ಸಿಡರ್ ಮಾಡ್ತೀನಿ, ith ರೋ jth ಕಾಲಮ್। ಇದರ ಎಲಿಮೆಂಟ್ಸ್ಗಳನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತಿದ್ದೀನಿ ಅಂದರೆ
फर्स्ट रो फर्स्ट कॉलम ए वन वन, फर्स्ट रो सेकेंड कॉलम ए वन टू एक्सेट्रा, फर्स्ट रो जे कॉलम ए वन जे एक्सेट्रा, फर्स्ट रो एंथ कॉलम फर्स्ट रो एंथ कॉलम ए वन एन, नेक्स्ट सेकेंड रो फर्स्ट कॉलम ए टू वन सेकेंड रो सेकेंड कॉलम ए टू टू एक्सेट्रा, सेकेंड रो जे कॉलम ए टू जे एक्सेट्रा, सेकेंड रो एंथ कॉलम ए टू एन एक्सेट्रा। ಈಗ ಐತ್ರ ರೋಗೆ ಬರ್ತಾ ಇದೀನಿ, ಐತ್ರ ರೋ ಫಸ್ಟ್ ಕಾಲಮ್ ಎ ಐ ಒನ್, ಐತ್ರ ರೋ ಸೆಕೆಂಡ್ ಕಾಲಮ್ ಎ ಐ ಟು ಎಕ್ಸೆಟ್ರಾ, ಐತ್ರ ರೋ ಜೇತ್ ಕಾಲಮ್ ಎ ಐ ಜೆ ಎಕ್ಸೆಟ್ರಾ, ಐತ್ರ ರೋ ಎಂತ್ ಕಾಲಮ್ ಎ ಐ ಎನ್। ಅದೇ ರೀತಿ ಲಾಸ್ಟ್ ರೋ ಯಾವುದಪ್ಪ ಲಾಸ್ಟ್ ರೋ, ಎಂ ಅಲ್ವಾ, ಎ ಎಂತ್ ರೋ ಫಸ್ಟ್ ಕಾಲಮ್ ಎ ಎಂ ಒನ್, एम्थ रो सेकेंड कॉलम ए एम टू एक्सेट्रा, एम्थ रो जे कॉलम ए एम जे, लास्ट वन एम्थ रो एंथ कॉलम ए एम एन। इदन्न नावु जनरल टर्म आगि तगोळ्तीवि। मत्ते इदन्न इन्नु ओंदु रीति नावु रिप्रेजेंट माडबहुदु, हेगे अंत अंद्रे ए इज इक्वल टू ए ऐ जे आफ् आर्डर एम बै एन। ಇಲ್ಲಿ ಎ ಐ ಜೆ ಅನ್ನೋ ಟರ್ಮ್ನ ತಗೊಳ್ತಾ ಇದ್ದೀವಿ, ಟರ್ಮ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ, ಎ ಐ ಜೆ ಅಂತ ತಗೊಳ್ತಾ ಇದ್ದೀವಿ। ಈ ಎ ಐ ಜೆ ಇದು ಆರ್ಡರ್ ಏನಿದೆ, ಎಂ ಬೈ ಎನ್ ಇದೆ, ಇಲ್ಲಿ ಕಂಡೀಷನ್ ಅಪ್ಲೈ ಆಗುತ್ತೆ ಏನಪ್ಪ ಅಂದರೆ ಐ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಒನ್ ಲೆಸ್ ದನ್ ಆರ್ ಈಕ್ವಲ್ ಟು ಎಂ, ಅದೇ ರೀತಿ ಜೆ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಒನ್ ಲೆಸ್ ದನ್ ಆರ್ ಈಕ್ವಲ್ ಟು ಎನ್ ಫಾರ್ ಆಲ್ ಐ ಕಾಮ ಜೆ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್। ಐ ಕಾಮ ಜೆ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಅಂದರೆ ಎ ಇಸ್ ಇಕ್ವಲ್ ಟು ಎ ಐ ಜೆ ಅನ್ನೋ ಒಂದು ಮ್ಯಾಟ್ರಿಕ್ಸ್ ಇದೆ, ಅದರ ಆರ್ಡರ್ ಎಂ ಬೈ ಎನ್ ಆಗುತ್ತೆ। ಇಲ್ಲಿ ಐ ಅನ್ನೋ ಅಂಥದ್ದು ಒನ್ಗಿಂತ ಜಾಸ್ತಿ ಆಗಿರಬೇಕು, ಎಂಗಿಂತ ಕಡಿಮೆ ಆಗಿರಬೇಕು। ಅದೇ ರೀತಿ ಜೆ ಅನ್ನೋ ಅಂಥದ್ದು ಅಷ್ಟೇ, ಒನ್ಗಿಂತ ಜಾಸ್ತಿ ಆಗಿರಬೇಕು, ಎಂಗಿಂತ ಕಡಿಮೆ ಆಗಿರಬೇಕು, ಮತ್ತು ಫಾರ್ ಆಲ್ ಐ ಕಾಮ ಜೆ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಆಗಿರಬೇಕು। ಇಲ್ಲಿ ನಿಮಗೆ ಕ್ವಶನ್ ಹೇಗೆ ಕೇಳ್ತಾರೆ, ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಟೂ ಬೈ ಫೋರ್ ಮ್ಯಾಟ್ರಿಕ್ಸ್ ಇದೆ, ಇಲ್ಲಿ ಇರೋವಂಥ ಟರ್ಮ್ಸ್ಗಳು ಎ ಒನ್ ಒನ್ ಎ ಒನ್ ಟೂ ಎ ಒನ್ ತ್ರೀ ಎ ಒನ್ ಫೋರ್, ಇಲ್ಲಿ ಎ ಟು ಒನ್ ಎ ಟು ಟೂ ಎ ಟು ತ್ರೀ ಎ ಟು ಫೋರ್। ಈಗ ಇಲ್ಲಿ ನಿಮಗೆ ಫೈಂಡ್ ಎ ಟು ತ್ರೀ, ಫೈಂಡ್ ಎ ತ್ರೀ ಟು, ಫೈಂಡ್ ಎ ಸಾರಿ ಎ ಒನ್ ಟೂ ಎ ಒನ್ ತ್ರೀ, ಈ ಒಂದು ಎಲಿಮೆಂಟ್ಸ್ನ ಕೇಳ್ತಾರೆ ಅಂತ ಅಂದ್ಕೊಳ್ಳಿ। ಎ ಟು ತ್ರೀ ಫಸ್ಟ್ ಇರೋವಂಥದ್ದು ರೋ, ಸೆಕೆಂಡ್ ಇರೋವಂಥದ್ದು ಕಾಲಮ್, ಸೆಕೆಂಡ್ ರೋ ಥರ್ಡ್ ಕಾಲಮ್ ಅಂತ ಅಂದರೆ ಫಾರ್ಟಿ ಬರುತ್ತೆ। ಎ ಟು ತ್ರೀ ಏನು ಬರುತ್ತೆ, ಫಾರ್ಟಿ ಬರುತ್ತೆ। ಅದೇ ರೀತಿ ಎ ಒನ್ ಟು ಫಸ್ಟ್ ರೋ ಸೆಕೆಂಡ್ ಕಾಲಮ್ ಅಂದರೆ ಫಾರ್ಟಿ ತ್ರೀ ಬರುತ್ತೆ, ಫಾರ್ಟಿ ತ್ರೀ। ನೆಕ್ಸ್ಟ್ ಎ ಒನ್ ತ್ರೀ ಫಸ್ಟ್ ರೋ ಥರ್ಡ್ ಕಾಲಮ್, ಫಸ್ಟ್ ರೋ ಥರ್ಡ್ ಕಾಲಮ್ ಅಂತ ಅಂದರೆ ಏನು ಬರುತ್ತೆ, ಫಾರ್ಟಿ ಸಿಕ್ಸ್ ಬರುತ್ತೆ, ಫಾರ್ಟಿ ಸಿಕ್ಸ್। ಈ ರೀತಿಯಾಗಿ ನಿಮಗೆ ಒನ್ ಮಾರ್ಕ್ಸಿಗೆ ಒಂದು ಕ್ವಶನ್ನ ಕೇಳ್ತಾರೆ। ಹೇಗೆ ಅಂತ ಅಂದರೆ ಒಂದು ಮ್ಯಾಟ್ರಿಕ್ಸ್ನ ಆರ್ಡರ್ ಕೊಟ್ಬಿಟ್ಟು ಆ ಎಲಿಮೆಂಟ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಅಂದ್ಬಿಟ್ಟು ಕೇಳ್ತಾರೆ, ಓಕೆನಾ। ನೆಕ್ಸ್ಟ್ ಟೈಪ್ಸ್ ಆಫ್ ಮ್ಯಾಟ್ರಿಸಿಸ್, ಟೈಪ್ಸ್ ಆಫ್ ಮ್ಯಾಟ್ರಿಸಿಸ್ ಅಂದರೆ ಮ್ಯಾಟ್ರಿಸಿಸ್ನಲ್ಲಿ ಬರುವಂಥ ಟೈಪ್ಸ್ಗಳು। ಟೋಟಲ್ ನಿಮಗೆ ಇಲ್ಲಿ ಸೆವೆನ್ ಟೈಪ್ಸ್ ಆಫ್ ಮ್ಯಾಟ್ರಿಸಿಸ್ ಇದೆ, ಅದರಲ್ಲಿ ಫಸ್ಟ್ ಒನ್ ಕಾಲಮ್ ಮ್ಯಾಟ್ರಿಕ್ಸ್, ಫಸ್ಟ್ ಒನ್ ಕಾಲಮ್ ಮ್ಯಾಟ್ರಿಕ್ಸ್। ಎ ಮ್ಯಾಟ್ರಿಕ್ಸ್ ಈಸ್ ಸೆಡ್ ಟು ಬಿ ಎ ಕಾಲಮ್ ಮ್ಯಾಟ್ರಿಕ್ಸ್ ಇಫ್ ಇಟ್ ಹ್ಯಾಸ್ ಓನ್ಲಿ ಒನ್ ಕಾಲಮ್, ಇಫ್ ಇಟ್ ಹ್ಯಾಸ್ ಓನ್ಲಿ ಒನ್ ಕಾಲಮ್। ಒಂದು ಮ್ಯಾಟ್ರಿಕ್ಸ್ನ ನಾನು ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಹೇಳಬೇಕು ಅಂತ ಅಂದರೆ ಅಲ್ಲಿ ನಮಗೆ ಜಸ್ಟ್ ಒಂದೇ ಒಂದು ಕಾಲಮ್ ಇರಬೇಕು, ಒಂದೇ ಒಂದು ಕಾಲಮ್ ಇರಬೇಕು, ರೋಸ್ ಎಷ್ಟು ಬೇಕಾದರೂ ಇರ್ಬೋದು। ಫಾರ್ ಎಕ್ಸಾಂಪಲ್ ಟ್ವೆಲ್ ತರ್ಟೀನ್ ಫಿಫ್ಟೀನ್, ನೋಡಿ ಇಲ್ಲಿ ಟೋಟಲ್ ತ್ರೀ ರೋಸ್ ಇದೆ ಬಟ್ ಒಂದೇ ಒಂದು ಕಾಲಮ್ ಇದೆ ಅಂದರೆ ಒಂದು ಎ ಇಸ್ ಇಕ್ವಲ್ ಟು ಎ ಐ ಜೆ ಅನ್ನೋ ಒಂದು ಮ್ಯಾಟ್ರಿಕ್ಸ್ನ ನಾವು ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಹೇಳಬೇಕು ಅಂದರೆ ಇದರ ಒಂದು ಆರ್ಡರ್ ಏನಾಗಿರಬೇಕಪ್ಪ ಅಂತ ಅಂದರೆ ಎಮ್ ಕ್ರಾಸ್ ಒನ್, ಅಂದರೆ ನಂಬರ್ ಆಫ್ ರೋಸ್ ಎಷ್ಟಾದರೂ ಇರ್ಬೋದು ಬಟ್ ಕಾಲಮ್ ಏನಾಗಿರಬೇಕು, ಒಂದೇ ಕಾಲಮ್ ಇರಬೇಕು, ಅದನ್ನು ನಾವು ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಅಂದ್ಬಿಟ್ಟು ಕರಿತೀವಿ। ನೆಕ್ಸ್ಟ್ ಸೆಕೆಂಡ್ ಒನ್ ರೋ ಮ್ಯಾಟ್ರಿಕ್ಸ್, ಸೆಕೆಂಡ್ ಒನ್ ರೋ ಮ್ಯಾಟ್ರಿಕ್ಸ್। ಎ ಮ್ಯಾಟ್ರಿಕ್ಸ್ ಈಸ್ ಸೆಡ್ ಟು ಬಿ ಎ ರೋ ಮ್ಯಾಟ್ರಿಕ್ಸ್ ಇಫ್ ಇಟ್ ಹ್ಯಾಸ್ ಓನ್ಲಿ ಒನ್ ರೋ, ಇಫ್ ಇಟ್ ಹ್ಯಾಸ್ ಓನ್ಲಿ ಒನ್ ರೋ। ಒಂದು ಮ್ಯಾಟ್ರಿಕ್ಸ್ನ ನಾವು ರೋ ಮ್ಯಾಟ್ರಿಕ್ಸ್ ಅಂತ ಹೇಳಬೇಕು ಅಂದರೆ ಅಲ್ಲಿ ನಮಗೆ ಒಂದೇ ಒಂದು ರೋ ಪ್ರೆಸೆಂಟ್ ಇರಬೇಕು,
ಕಾಲಂ ಎಷ್ಟು ಬೇಕಾದರೂ ಇರ್ಬೋದು, ಬಟ್ ರೋಸ್ ಏನಾಗಿರಬೇಕು, ಒಂದೇ ಒಂದು ರೋ ಇರಬೇಕು. ಇಲ್ಲಿ ನೋಡಿ 50, 55, 60 ಈ ರೀತಿಯಾಗಿ ಎಷ್ಟು ಕಾಲಮ್ಸ್ ಇದೆ, 3 ಕಾಲಮ್ಸ್ ಇದೆ, ಬಟ್ ರೋ ಏನಾಗಿದೆ, ಒಂದೇ ಒಂದು ರೋ ಪ್ರೆಸೆಂಟ್ ಇದೆ. ಜನರಲ್ ಆಗಿ ಹೇಳಬೇಕು ಅಂದರೆ ಎ ಇಸ್ ಇಕ್ವಲ್ ಟು ಎ ಐ ಜೆ ಅನ್ನೋ ಒಂದು ಮ್ಯಾಟ್ರಿಕ್ಸ್ನ ನಾನು ರೋ ಮ್ಯಾಟ್ರಿಕ್ಸ್ ಅಂತ ಹೇಳಬೇಕು ಅಂದರೆ ಇದರ ಆರ್ಡರ್ ಏನಾಗಿರಬೇಕು, 1/n ಆಗಿರಬೇಕು. 1/n ಅಂದರೆ ನಂಬರ್ ಆಫ್ ರೋಸ್ ಒಂದೇ ಇರಬೇಕು, ಕಾಲಮ್ಸ್ ಮಾತ್ರ ಎಷ್ಟು ಬೇಕಾದರೂ ಇರ್ಬೋದು. ನೆಕ್ಸ್ಟ್ ಥರ್ಡ್ ಒನ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಥರ್ಡ್ ಒನ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಅಂದರೆ ನಿಮಗೆ ಗೊತ್ತೇ ಇದೆ ಅಲ್ವಾ, ಆಲ್ ಸೈಡ್ಸ್ ಆರ್ ಈಕ್ವಲ್. ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂದರೆ ಎ ಮ್ಯಾಟ್ರಿಕ್ಸ್ ಇಸ್ ಸೆಡ್ ಟು ಬಿ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಫ್ ಇಟ್ ಹ್ಯಾಸ್ ನಂಬರ್ ಆಫ್ ರೋಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ಅಂದರೆ ನಂಬರ್ ಆಫ್ ರೋಸ್ ಮತ್ತು ನಂಬರ್ ಆಫ್ ಕಾಲಮ್ಸ್ ಈಕ್ವಲ್ ಇದ್ದರೆ ಅದನ್ನು ನಾವು ಏನಂತ ಕರಿತೀವಿ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಅಂದ್ಬಿಟ್ಟು ಕರಿತೀವಿ. ಈಗ ಇಲ್ಲಿ ನೋಡಿ 2, 3, 4, 5 ನಂಬರ್ ಆಫ್ ರೋಸ್ ಎಷ್ಟಿದೆ, 2 ರೋಸ್ ಇದೆ. ನಂಬರ್ ಆಫ್ ಕಾಲಮ್ಸ್ ಎಷ್ಟಿದೆ, 2 ಕಾಲಮ್ಸ್ ಇದೆ. ಇದರ ಆರ್ಡರ್ ಏನಾಗುತ್ತೆ, 2/2 ಅಂದರೆ ಎ ಇಸ್ ಇಕ್ವಲ್ ಟು ಎ ಐ ಜೆ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಫ್ ಇಟ್ ಹ್ಯಾಸ್ ನಂಬರ್ ಆಫ್ ರೋಸ್ ಇಸ್ ಇಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ದಟ್ ಮೀನ್ಸ್ ಎಮ್ ಇಸ್ ಇಕ್ವಲ್ ಟು ಎನ್, ಎಮ್ ಇಸ್ ಇಕ್ವಲ್ ಟು ಎನ್. ಇದರ ಆರ್ಡರ್ನ ನಾನು ಬರಿಬೇಕಾದ್ರೂ ಕೂಡ ಆರ್ಡರ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎಮ್ ಅಂತನಾದರೂ ಹೇಳ್ಬೋದು, ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎನ್ ಅಂತ ಬೇಕಾದರೂ ಹೇಳ್ಬೋದು. ಯಾಕೆ ಅಂದರೆ ನಂಬರ್ ಆಫ್ ರೋಸ್ ಇಸ್ ಇಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ಆಗಿರುತ್ತೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಇರ್ತಕ್ಕಂಥ ಟರ್ನ್ ಹೇಗಿದೆ, A11, A12, A21, A22 ಇಲ್ಲಿ ಐ ಮತ್ತು ಜೆ, ಇಲ್ಲಿ ಒನ್ ಇದೆ, ಇಲ್ಲೂ ಒನ್ ಇದೆ, ಇಲ್ಲಿ 2 ಇದೆ, ಇಲ್ಲೂ ಕೂಡ 2 ಇದೆ. ಇದನ್ನು ನಾವು ಡಯಾಗನಲ್ ಎಲಿಮೆಂಟ್ಸ್ ಅಂತ ಅಂದ್ಬಿಟ್ಟು ಕರಿತೀವಿ. ಸ್ಕ್ವೇರ್ ಮ್ಯಾಟ್ರಿಕ್ಸ್ನಲ್ಲಿ ಮಾತ್ರ ಡಯಾಗನಲ್ ಎಲಿಮೆಂಟ್ಸ್ ಬರುವಂಥದ್ದು ಈ ಒಂದು ಐ ಮತ್ತು ಜೆ ಈಕ್ವಲ್ ಇದ್ದರೆ ಅದನ್ನು ನಾವು ಡಯಾಗನಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಈ ಡಯಾಗನಲ್ ಎಲಿಮೆಂಟ್ಸ್ನ ಬಿಟ್ಟು ಉಳಿದಿರೋಂಥದ್ದನ್ನು ನಾನ್ ಡಯಾಗನಲ್ ಎಲಿಮೆಂಟ್ಸ್ ಅಂತ ಅಂದ್ಬಿಟ್ಟು ಕರಿತೀವಿ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಡೆಫಿನೇಷನ್ ಅರ್ಥ ಆಯ್ತಾ, ಎ ಮ್ಯಾಟ್ರಿಕ್ಸ್ ಇಸ್ ಸೆಡ್ ಟು ಬಿ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಫ್ ದಿ ನಂಬರ್ ಆಫ್ ರೋಸ್ ಇಸ್ ಇಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ನೆಕ್ಸ್ಟ್ ಫೋರ್ತ್ ಒನ್ ಡಯಾಗನಲ್ ಮ್ಯಾಟ್ರಿಕ್ಸ್. ಫೋರ್ತ್ ಒನ್ ಡಯಾಗನಲ್ ಮ್ಯಾಟ್ರಿಕ್ಸ್. ಎ ಮ್ಯಾಟ್ರಿಕ್ಸ್ ಇಸ್ ಸೆಡ್ ಟು ಬಿ ಎ ಡಯಾಗನಲ್ ಮ್ಯಾಟ್ರಿಕ್ಸ್. ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಸ್ ಸೆಡ್ ಟು ಬಿ ಎ ಡಯಾಗನಲ್ ಮ್ಯಾಟ್ರಿಕ್ಸ್ ಇಫ್ ಆಲ್ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಆರ್ ಝೀರೋ. ಇಫ್ ಆಲ್ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಆರ್ ಝೀರೋ, ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ನ ನಾನು ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಕರಿಬೇಕು ಅಂತಂದರೆ ನಾನ್ ಡಯಾಗನಲ್ ಎಲಿಮೆಂಟ್ಸ್ಗಳು ಏನಾಗಿರಬೇಕಾಗುತ್ತೆ, ಝೀರೋ ಆಗಿರಬೇಕಾಗುತ್ತೆ. ಇಲ್ಲಿ 2 ಮತ್ತು 3 ಅನ್ನೋದು ಡಯಾಗನಲ್ ಎಲಿಮೆಂಟ್ಸ್ ಆದರೆ ಇಲ್ಲಿ ಉಳಿದಿರೋಂಥ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಏನಾಗಿರಬೇಕು, ಝೀರೋ ಆಗಿರಬೇಕು. ಅಂದರೆ ಎ ಇಸ್ ಇಕ್ವಲ್ ಟು ಎ ಐ ಜೆ ಅನ್ನೋ ಒಂದು ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎಮ್ ಬೈ ಆಫ್ ಆರ್ಡರ್ ಎಮ್ ಬೈ ಎಮ್, ಈ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ನ ನಾನು ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಕರೆಯೋದಿಕ್ಕಾಗೋದು. ಮತ್ತು ನಾನ್ ಡಯಾಗನಲ್ ಎಲಿಮೆಂಟ್ಸ್ ಏನಾಗಿರಬೇಕು, ಝೀರೋ ಆಗಿರಬೇಕು. ಎ ಐ ಜೆ ಈಸ್ ಈಕ್ವಲ್ ಟು ಝೀರೋ ಇಫ್ ಐ ಇಸ್ ನಾಟ್ ಈಕ್ವಲ್ ಟು ಜೆ. ಐ ಮತ್ತು ಜೆ ನಾಟ್ ಈಕ್ವಲ್ ಆಗಿದರೆ ಅದು ನಾನ್ ಡಯಾಗನಲ್ ಎಲಿಮೆಂಟ್ಸ್ ಆಗುತ್ತೆ. ಈ ನಾನ್ ಡಯಾಗನಲ್ ಎಲಿಮೆಂಟ್ಸ್ಗಳು ಝೀರೋ ಆಗಿದ್ದು ಡಯಾಗನಲ್ ಎಲಿಮೆಂಟ್ಸ್ ಮಾತ್ರ ಪ್ರೆಸೆಂಟ್ ಇದ್ದರೆ ಇದನ್ನು ನಾವು ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಅಂದ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಫಿಫ್ತ್ ಒನ್ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಸ್ಕೇಲಾರ್ ಮ್ಯಾಟ್ರಿಕ್ಸ್. ಎ ಡಯಾಗನಲ್ ಮ್ಯಾಟ್ರಿಕ್ಸ್ ಇಸ್ ಸೆಡ್ ಟು ಬಿ ಎ ಸ್ಕ್ವೇರ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಇಫ್ ದ ಡಯಾಗನಲ್ ಎಲಿಮೆಂಟ್ಸ್ ಆರ್ ಸೇಮ್ ಆರ್ ಈಕ್ವಲ್. ಒಂದು ಡಯಾಗನಲ್ ಮ್ಯಾಟ್ರಿಕ್ಸ್ನ ನಾವು ಸ್ಕೇಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಅಲ್ಲಿ ಏನಪ್ಪ ಅಂತಂದರೆ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಆಲ್ಮೋಸ್ಟ್ ಝೀರೋ ಇರುತ್ತೆ. ಈ ಡಯಾಗನಲ್ ಎಲಿಮೆಂಟ್ಸ್ ಏನಾಗಿರಬೇಕು, ಈಕ್ವಲ್ ಆಗಿರಬೇಕು. ಎ ಡಯಾಗನಲ್ ಮ್ಯಾಟ್ರಿಕ್ಸ್ ಈಸ್ ಸೆಡ್ ಟು ಬಿ ಎ ಸ್ಕೇಲರ್ ಮ್ಯಾಟ್ರಿಕ್ಸ್ ಇಫ್ ದ ಡಯಾಗನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಟು ಇಫ್ ದ ಡಯಾಗನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಅಂದರೆ ಇಲ್ಲಿ ಡಯಾಗನಲ್ ಎಲಿಮೆಂಟ್ಸ್ ಏನಿದೆಯೋ ಇದು ಏನಾಗಿರಬೇಕು, ಈಕ್ವಲ್ ಆಗಿರಬೇಕು. ನಾನ್ ಡಯಾಗನಲ್ ಎಲಿಮೆಂಟ್ಸ್ ಏನಾಗಿರಬೇಕು, ಝೀರೋ ಆಗಿರಬೇಕು. ಅಂದರೆ ಎ ಇಸ್ ಈಕ್ವಲ್ ಟು ಎ ಐ ಜೆ ಈಸ್ ಎ ಸ್ಕೇಲರ್ ಮ್ಯಾಟ್ರಿಕ್ಸ್ ದೆನ್ ಎ ಐ ಜೆ ಈಸ್ ಈಕ್ವಲ್ ಟು ಝೀರೋ ಇಫ್ ಐ ಇಸ್ ನಾಟ್ ಈಕ್ವಲ್ ಟು ಜೆ ಸಮ್ ಕಾನ್ಸ್ಟ್ಯಾಂಟ್ ಇಫ್ ಐ ಇಸ್ ಈಕ್ವಲ್ ಟು ಜೆ. ಎ ಐ ಜೆ ಅನ್ನೋ ಟರ್ಮ್ಗಳು ಝೀರೋ ಆಗಿರುತ್ತೆ ಯಾವಾಗ ಅಂದರೆ ಐ ಇಸ್ ನಾಟ್ ಈಕ್ವಲ್ ಟು ಜೆ ಇದ್ದಾಗ. ಸಮ್ ಕಾನ್ಸ್ಟೆಂಟ್ ಆಗಿರುತ್ತೆ ಯಾವಾಗ ಅಂದರೆ ಐ ಇಸ್ ಈಕ್ವಲ್ ಟು
j iddaga. Is diagonal matrix is said to be a scalar matrix if the diagonal elements are equal or same. ಡಯಾಗನಲ್ ಎಲಿಮೆಂಟ್ಸ್ ಏನಾಗಿರಬೇಕು ಸೇಮ್ ಇದ್ರೆ ಅದನ್ನು ನಾವು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಅಂದ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಒನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐಡೆಂಟಿಟಿ ಮ್ಯಾಟ್ರಿಕ್ಸ್, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಅಂದರೆ ಸೇಮ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಏನಿದೆಯೋ ಅದೇ ರೀತಿ ಬರುತ್ತೆ. ಬಟ್ ಡಯಾಗನಲ್ ಎಲಿಮೆಂಟ್ಸ್ ಏನಾಗಿರಬೇಕು ಒನ್ ಆಗಿರಬೇಕು. ಡಯಾಗನಲ್ ಎಲಿಮೆಂಟ್ಸ್ ಏನಾಗಿರಬೇಕು ಒನ್ ಆಗಿರಬೇಕು. ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಇಸ್ ಸೆಡ್ ಟು ಬಿ ಎ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಫ್ ದ ಡಯಾಗನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಟು ಒನ್. ಇಫ್ ದ ಡಯಾಗನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಟು ಒನ್ ಅಂದರೆ ಒಂದು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದರೆ ನಾನ್ ಡಯಾಗನಲ್ ಎಲಿಮೆಂಟ್ ಜೀರೋ ಆಗಿರುತ್ತೆ. ಈ ಡಯಾಗನಲ್ ಎಲಿಮೆಂಟ್ಸ್ ಏನಾಗಿರಬೇಕು ಮಸ್ಟ್ ಬಿ ಈಕ್ವಲ್ ಟು ಒನ್. ಮಸ್ಟ್ ಬಿ ಈಕ್ವಲ್ ಟು ಒನ್ ಆಗಿದ್ರೆ ಅದನ್ನು ನಾವು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಅಂದರೆ ಎ ಇಸ್ ಈಕ್ವಲ್ ಟು ಎ ಐ ಜೆ. ಜನರಲ್ ಆಗಿ ಹೇಳೋದಾದರೆ ಎ ಇಸ್ ಈಕ್ವಲ್ ಟು ಎ ಐ ಜೆ ಅನ್ನೋ ಒಂದು ಮ್ಯಾಟ್ರಿಕ್ಸ್ ಇದೆ ಆರ್ಡರ್ ಎಂ ಬೈ ಎಂ. ಈ ಒಂದು ಮ್ಯಾಟ್ರಿಕ್ಸ್ನ ನಾನು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಹೇಳಬೇಕು ಅಂದರೆ ಅದರಲ್ಲಿ ಇರೋವಂಥ ಟರ್ಮ್ಗಳು ಎ ಐ ಜೆ ಇಸ್ ಈಕ್ವಲ್ ಟು ಝೀರೋ ಇಫ್ ಐ ನಾಟ್ ಈಕ್ವಲ್ ಟು ಜೆ, ಒನ್ ಇಫ್ ಐ ಇಸ್ ಈಕ್ವಲ್ ಟು ಜೆ. ಅಂದರೆ ಡಯಾಗನಲ್ ಎಲಿಮೆಂಟ್ಸ್ಗಳು ಒನ್ ಆಗಿರಬೇಕು, ನಾನ್ ಡಯಾಗನಲ್ ಎಲಿಮೆಂಟ್ಸ್ಗಳು ಝೀರೋ ಆಗಿದ್ರೆ ಅದನ್ನು ನಾವು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಅಂದ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಲಾಸ್ಟ್ ಒನ್ ಝೀರೋ ಮ್ಯಾಟ್ರಿಕ್ಸ್. ಝೀರೋ ಮ್ಯಾಟ್ರಿಕ್ಸ್, ಝೀರೋ ಮ್ಯಾಟ್ರಿಕ್ಸ್ ಅಂತ ಅಂದರೆ ಅಲ್ಲಿರೋ ಎಲಿಮೆಂಟ್ಸ್ಗಳೆಲ್ಲ ಏನಾಗಿರಬೇಕು ಝೀರೋ ಮ್ಯಾಟ್ರಿಕ್ಸ್ ಆಗಿ ಝೀರೋ ಎಲಿಮೆಂಟ್ಸ್ಗಳಾಗಿರಬೇಕು. ಎ ಮ್ಯಾಟ್ರಿಕ್ಸ್ ಇಸ್ ಸೆಡ್ ಟು ಬಿ ಎ ಝೀರೋ ಮ್ಯಾಟ್ರಿಕ್ಸ್ ಇಫ್ ಆಲ್ ದ ಎಲಿಮೆಂಟ್ಸ್ ಆರ್ ಈಕ್ವಲ್ ಟು ಝೀರೋ. ಒಂದು ಮ್ಯಾಟ್ರಿಕ್ಸ್ನ ನಾನು ಅದು ಆರ್ಡರ್ ಏನಾದರೂ ಆಗಿರ್ಬೋದು ಇದರಲ್ಲಿ ಇರೋವಂಥ ಎವರಿ ಎಲಿಮೆಂಟ್ಸ್ ಕೂಡ ಝೀರೋ ಆಗಿದ್ರೆ, ಪ್ರತಿಯೊಂದು ಎಲಿಮೆಂಟ್ಸ್ ಕೂಡ ಝೀರೋ ಆಗಿದ್ರೆ ಇದನ್ನು ನಾವು ಝೀರೋ ಮ್ಯಾಟ್ರಿಕ್ಸ್ ಅಂತ ಅಂದ್ಬಿಟ್ಟು ಕರಿತೀವಿ. ಟೋಟಲ್ ಸೆವೆನ್ ಟೈಪ್ಸ್ ಇದೆ: ಕಾಲಮ್, ರೋ, ಸ್ಕ್ವೇರ್, ಡಯಾಗನಲ್, ಸ್ಕೇಲಾರ್, ಐಡೆಂಟಿಟಿ ಆ್ಯಂಡ್ ಝೀರೋ ಮ್ಯಾಟ್ರಿಕ್ಸ್. ಟೋಟಲ್ ಸೆವೆನ್ ಟೈಪ್ಸ್ ಆಫ್ ಮ್ಯಾಟ್ರಿಸಿಸ್. ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಿಸ್. ನೆಕ್ಸ್ಟ್ ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಿಸ್. ಟೂ ಮ್ಯಾಟ್ರಿಸಿಸ್ ಎ ಇಸ್ ಇಕ್ವಲ್ ಟು ಎ ಐ ಜೆ ಆ್ಯಂಡ್ ಬಿ ಇಸ್ ಇಕ್ವಲ್ ಟು ಬಿ ಐ ಜೆ ಆರ್ ಸೆಡ್ ಟು ಬಿ ಈಕ್ವಲ್ ಆರ್ ಸೆಡ್ ಟು ಬಿ ಈಕ್ವಲ್ ಇಫ್ ದೇ ಆರ್ ಆಫ್ ಸೇಮ್ ಆರ್ಡರ್ ಆ್ಯಂಡ್ ಈಚ್ ಎಲಿಮೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಕರೆಸ್ಪಾಂಡಿಂಗ್ ಎಲಿಮೆಂಟ್ ಆಫ್ ಬಿ. ಅಂತಂದರೆ ಎರಡು ಮ್ಯಾಟ್ರಿಕ್ಸ್ಗಳು ಎ ಇಸ್ ಇಕ್ವಲ್ ಟು ಎ ಐ ಜೆ ಅನ್ನೋ ಒಂದು ಮ್ಯಾಟ್ರಿಕ್ಸ್ ಇದೆ, ಬಿ ಇಸ್ ಇಕ್ವಲ್ ಟು ಬಿ ಐ ಜೆ ಅನ್ನೋಂಥ ಇನ್ನೊಂದು ಮ್ಯಾಟ್ರಿಕ್ಸ್ ಇದೆ. ಈ ಎರಡು ಮ್ಯಾಟ್ರಿಕ್ಸ್ಗಳನ್ನ ನಾವು ಈಕ್ವಲ್ ಅಂತ ಹೇಳಬೇಕು ಅಂತಂದರೆ ಫಸ್ಟ್ ಕಂಡೀಷನ್ ಏನಪ್ಪಾ ಅಂದರೆ ದೇ ಆರ್ ಆಫ್ ಸೇಮ್ ಆರ್ಡರ್. ಅದೆರಡೂ ಕೂಡ ಏನಾಗಿರಬೇಕು ಸೇಮ್ ಆರ್ಡರಲ್ಲಿ ಇರಬೇಕು. ಮತ್ತು ಈಚ್ ಎಲಿಮೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಕರೆಸ್ಪಾಂಡಿಂಗ್ ಎಲಿಮೆಂಟ್ ಆಫ್ ಬಿ ಆಗಿರಬೇಕು. ಅಂದರೆ ಇವಾಗ ಎ ಅನ್ನೋ ಒಂದು ಮ್ಯಾಟ್ರಿಕ್ಸ್ ಈಗ 2 3 4 5 ಇದೆ ಅಂತ ಅಂದ್ಬಿಟ್ಟು ಎ ಇಸ್ ಇಕ್ವಲ್ ಟು ಬಿ ಅಂತ ಹೇಳಿದ್ದಾರೆ ಅಂತ ಅಂದ್ಕೊಳ್ಳಿ. ಎರಡು ಮ್ಯಾಟ್ರಿಕ್ಸ್ ಈಕ್ವಲ್ ಆಗಿದೆ ಅಂತ ಹೇಳಿದ್ದಾರೆ ಅಂತ ಅಂದರೆ ಬಿ ಮಸ್ಟ್ ಬಿ ಏನಾಗಿರಬೇಕು ಸೇಮ್ ಆರ್ಡರ್ ಆಗಿರಬೇಕು. ಬಿ ಮಸ್ಟ್ ಬಿ ಸೇಮ್ ಆರ್ಡರ್ ಅಂದರೆ ಇದು 2x2 ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ ಇದು ಕೂಡ 2x2 ಮ್ಯಾಟ್ರಿಕ್ಸೇ ಆಗಿರಬೇಕು. ಮತ್ತು ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಕೂಡ ಈಕ್ವಲ್ ಆಗಿರಬೇಕು. ಇಲ್ಲಿ ಫಸ್ಟ್ ಎಲಿಮೆಂಟ್ ಏನಿದೆ 2, ಇಲ್ಲಿ ಸೆಕೆಂಡ್ ಎಲಿಮೆಂಟ್ ಏನಿದೆ 3, ಇಲ್ಲಿ ಥರ್ಡ್ ಎಲಿಮೆಂಟ್ 4 ಇದೆ, ಇಲ್ಲಿ 5 ಇದೆ. ಅಂದರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಕೂಡ ಈಕ್ವಲ್ ಆಗಿರಬೇಕು. ಯಾವುದೋ ರೋ ಮತ್ತು ಕಾಲಮ್ ಒಂದೇ ಮಾತ್ರ ಈಕ್ವಲ್ ಆಗಿರಬಾರ್ದು. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಕೂಡ ಈಕ್ವಲ್ ಆಗಿದ್ರೆ ಈ ಎರಡು ಮ್ಯಾಟ್ರಿಕ್ಸ್ಗಳನ್ನ ನಾವು ಈಕ್ವಲ್ ಅಂತ ಅಂದ್ಬಿಟ್ಟು ಕರಿತೀವಿ. ಇದ್ರ ಮೇಲೆ ನಿಮಗೆ ಪ್ರಾಬ್ಲಮ್ಸ್ನ ಕೊಡ್ತಾರೆ. ಕೆಲವೊಂದು ಕಡೆ ಏನು ಮಾಡ್ತಾರಪ್ಪ ಅಂದರೆ ಯಾವುದೋ ಒಂದು ವ್ಯಾಲ್ಯೂನ ಎಕ್ಸ್ ವೈ ಝೆಡ್ ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟು ನಿಮಗೆ ಫೈಂಡ್ ಎಕ್ಸ್ ವೈ ಝೆಡ್ ಅಂತ ಅಂದ್ಬಿಟ್ಟು ಕೇಳ್ಬೋದು. ಫಾರ್ ಎಕ್ಸಾಂಪಲ್ A is equal to x plus y, z, 0, x minus y ಅಂತ ಕೇಳಿದ್ದಾರೆ. ಅದೇ ರೀತಿ B is equal to 4 3 0 2. ಇಲ್ಲಿ ಏನು ಹೇಳಿದಾರಪ್ಪ ಅಂದರೆ A is equal to B ಅಂತ ಹೇಳಿದ್ದಾರೆ. ಮ್ಯಾಟ್ರಿಕ್ಸ್ A is equal to matrix B, find the value of x, y and z. Find the value of x, y and z. ಫಸ್ಟು ಅದು ಸೇಮ್ ಆರ್ಡರ್ ಇದೆಯಾ ಅಂತ ನೋಡ್ಕೊಳ್ಳಿ. ಎರಡು ಕೂಡ 2x2 ಮ್ಯಾಟ್ರಿಕ್ಸ್ ಆಗಿದೆ, ಸೇಮ್ ಆರ್ಡರ್ ಇದೆ. ಮತ್ತು ಈಚ್ ಎಲಿಮೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಕರೆಸ್ಪಾಂಡಿಂಗ್ ಎಲಿಮೆಂಟ್ ಆಫ್ ಬಿ. ಇಲ್ಲಿ ಈಚ್ ಎಲಿಮೆಂಟ್ ಏನಾಗಿರುತ್ತೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಗೆ ಈಕ್ವಲ್ ಇರುತ್ತೆ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 4 ಬರುತ್ತೆ, ಝೆಡ್ ಇಸ್ ಈಕ್ವಲ್ ಟು 3 ಬರುತ್ತೆ, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 2 ಬರುತ್ತೆ. ಝೆಡ್ಗೆ ವ್ಯಾಲ್ಯೂ ಸಿಕ್ತು, ಝೆಡ್ ಇಸ್ ಈಕ್ವಲ್ ಟು 3. ಎಕ್ಸ್ ಪ್ಲಸ್ ವೈ ಇಸ್ ಇಕ್ವಲ್ ಟು 4, ಎಕ್ಸ್ ಮೈನಸ್ ವೈ ಇಸ್ ಇಕ್ವಲ್ ಟು 2 ಇದೆ. ಎಕ್ಸ್ ಪ್ಲಸ್ ವೈ ಇಸ್ ಇಕ್ವಲ್ ಟು 4, ಎಕ್ಸ್ ಮೈನಸ್ ವೈ ಇಸ್ ಇಕ್ವಲ್ ಟು 2.
ಇದರಲ್ಲಿ ನೋಡಿ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ವೈ ವೈ ಗೆಟ್ಸ್ ಕ್ಯಾನ್ಸಲ್ ಎಕ್ಸ್ ಪ್ಲಸ್ ಎಕ್ಸ್ ಟೂ ಎಕ್ಸ್ ಫೋರ್ ಪ್ಲಸ್ ಟೂ ಸಿಕ್ಸ್ ಎಕ್ಸ್ ಇಸ್ ಇಕ್ವಲ್ ಟು ಏನು ಬರುತ್ತೆ ತ್ರೀ ಎಕ್ಸ್ ಇಸ್ ಇಕ್ವಲ್ ಟು ತ್ರೀ ಬಂತು ಇದನ್ನ ಇವಾಗ ನೀವು ಒಂದು ಈಕ್ವೇಶನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ ಎಕ್ಸ್ ಪ್ಲಸ್ ವೈ ಇಸ್ ಇಕ್ವಲ್ ಟು ಫೋರ್ಗೆ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ ಎಕ್ಸ್ ಇಸ್ ಇಕ್ವಲ್ ಟು ತ್ರೀ ತಗೊಂಡ್ರೆ ತ್ರೀ ಪ್ಲಸ್ ವೈ ಇಸ್ ಇಕ್ವಲ್ ಟು ಫೋರ್ ಆಗುತ್ತೆ ವೈ ಇಸ್ ಇಕ್ವಲ್ ಟು ಫೋರ್ ಮೈನಸ್ ತ್ರೀ ಅಂದರೆ ಒನ್ ವೈ ಇಸ್ ಇಕ್ವಲ್ ಟು ಒನ್ ಬಂತು ಸೊ ಎ ಮತ್ತು ಬಿನ ಈಕ್ವಲ್ ಅಂತ ಹೇಳಿದಾಗ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ಗಳನ್ನ ನಾವು ಈಕ್ವಲ್ ಮಾಡಿದಾಗ ಎಕ್ಸ್ ಮತ್ತು ವೈಗೆ ವ್ಯಾಲ್ಯೂ ಸಿಕ್ತು ಎಕ್ಸ್ ಇಸ್ ಇಕ್ವಲ್ ಟು ತ್ರೀ ವೈ ಇಸ್ ಇಕ್ವಲ್ ಟು ಒನ್ ಝೆಡ್ ಇಸ್ ಇಕ್ವಲ್ ಟು ತ್ರೀ ಅರ್ಥ ಆಯ್ತಾ ಇದು ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಸ್ ಅಂತ ಹೇಳಬೇಕು ಅಂದರೆ ಫಸ್ಟ್ ಆರ್ಡರ್ ಸೇಮ್ ಇರಬೇಕು ಮತ್ತು ಈಚ್ ಎಲಿಮೆಂಟ್ ಆಫ್ ಎ ಈಸ್ ಈಕ್ವಲ್ ಟು ಕರೆಸ್ಪಾಂಡಿಂಗ್ ಎಲಿಮೆಂಟ್ ಆಫ್ ಬಿ